हाय फ्रेंड्स एल्लरिगू कन्नड लॉ ऑफ अट्रैक्शन चैनल के स्वागत इवतिन वीडियो नाली नानु एंजल नंबर मीनिंग ना हेल्ता दिनी मोदलने नंबर 1001 ई नंबर ना नीवु पदे पदे नोड़ता इद्रे इदर अर्थ एनु अंद्रे नीवु निम्म हैप्पीनेस ना प्रायोरिटाइज माड़बेकु निम्म खुशी ना प्रायोरिटाइज माड़बेकु अंत हेल्ता इद्दारे अंद्रे नीवु बेरेयवरिगोस्कर निम्म हैप्पीनेस ना त्याग माड़ता इद्रे आ रीति माड़क होगबेडि अंत हेल्तारे ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನೀವು ಕೆಲವೊಂದು ಡಿಸಿಷನ್ಸ್ ನ ತಗೊಳ್ತಾ ಇರ್ತೀರಾ, ಬೇರೆ ನೀವು ನಿಮ್ಮನ್ನ ನೀವು ಹಿಂದೆ ಇಟ್ಕೊಂಡು ಬೇರೆಯವರ ಖುಷಿ ಸಂತೋಷ ಹ್ಯಾಪಿನೆಸ್ಗೇನೆ ನೀವು ಪ್ರಾಮುಖ್ಯತೆ ಕೊಡ್ತಾ ಇರ್ತೀರಾ. ಆ ರೀತಿ ಮಾಡ್ತಾ ಇದ್ರೆ ಏಂಜಲ್ಸ್ ಈ ನಂಬರ್ 1001 1001 ತೋರಿಸ್ತಾರೆ, ಮತ್ತೆ ನಿಮ್ಗೆ ಹೇಳ್ತಾ ಇರ್ತಾರೆ ನಿಮ್ಮ ಹ್ಯಾಪಿನೆಸ್ ನ ಪ್ರಯಾರಿಟೈಸ್ ಮಾಡಿ ಅಂತ. ಅಟ್ ದ ಸೇಮ್ ಟೈಮ್ ಏಂಜಲ್ಸ್ ಹೇಳ್ತಾರೆ ನಿಮ್ಮ ಲೈಫಲ್ಲಿ ಒಂದು ಸಿಗ್ನಿಫಿಕೆಂಟ್ ಚೇಂಜ್ ಬರ್ತಾ ಇದೆ, ಒಂದು ಹೊಸ ಚೇಂಜ್ ಬರ್ತಾ ಇದೆ. ಈ ಒಂದು ಚೇಂಜ್ ನಿಮ್ಮ ಲೈಫನ್ನ ಚೇಂಜ್ ಮಾಡುತ್ತೆ. ಆ್ಯಂಡ್ ಈ ಒಂದು ಸಿಚುಯೇಷನಲ್ಲಿ ಯಾವ ರೀತಿ ನೀವಿರಬೇಕು ಅಂದರೆ ನಿಮ್ಮ ಪರ್ಸನ್ನು ಏನೇ ಡಿಸಿಷನ್ ತೊಗೊಂಡ್ರು ಅದಕ್ಕೆ ಅವ್ರು ಆ ಡಿಸಿಷನ್ಗೂ ರೆಸ್ಪೆಕ್ಟ್ ಮಾಡಬೇಕು, ಮತ್ತು ನಿಮ್ಮ ಪರ್ಸನ್ ನಿಮ್ಮ ಪಾರ್ಟ್ನರ್ ಜೊತೆ ಟ್ರೂತ್ಫುಲ್ ಆಗಿರಬೇಕು, ಹಾನೆಸ್ಟ್ ಆಗಿರಬೇಕು. ನಿಮ್ಗೇನು ಅನಿಸುತ್ತೆ ಅದನ್ನು ಹೇಳಬೇಕಾಗುತ್ತೆ. ಆ್ಯಂಡ್ ನಾನ್ ಜಡ್ಜ್ಮೆಂಟಲ್ ಆಗಿರಿ ಅಂತ ಹೇಳ್ತಾ ಇದ್ದಾರೆ. ಅವರ ಚಾಯ್ಸಸ್ಗೆ ಯಾವುದೇ ರೀತಿ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಅವ್ರು ಯಾಕೆ ಈ ರೀತಿ ಡಿಸಿಷನ್ ತೊಗೋತಾ ಇದ್ದಾರೆ, ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನೀವು ಅವ್ರನ್ನ ಜಡ್ಜ್ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಿಮ್ಮ ಡಿಸಿಷನ್ಸ್ ಏನೇ ಇರ್ಬೋದು ಅದನ್ನು ಟ್ರೂತ್ಫುಲ್ ಆಗಿ ತಗೊಳ್ಳಿ, ಅದು ಹಾನೆಸ್ಟಾಗಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಫೇಸ್ ಆಫ್ ಲೈಫ್, ನಿಮ್ಮ ಲೈಫ್ ಚೇಂಜ್ ಆಗ್ತಾ ಇರುತ್ತೆ. ಮತ್ತು ಇದರಲ್ಲಿ ಈ ಒಂದು ಚೇಂಜಲ್ಲಿ ನೀವು ಭಯನ ಬಿಡಬೇಕಾಗುತ್ತೆ. ಲೆಟ್ ಗೋ ಆಫ್ ಫಿಯರ್ ಅಂತ ಹೇಳ್ತಾರೆ ಏಂಜಲ್ಸು. ಯಾವುದೇ ಥರ ಡೌಟು ಫಿಯರ್ನ ಬಿಟ್ಟು ನೀವು ನಿಮ್ಮ ಹ್ಯಾಪಿನೆಸ್ಗೆ ಪ್ರಯಾರಿಟೈಸ್ ಮಾಡಬೇಕು, ಹಾನೆಸ್ಟ್ ಆಗಿರಬೇಕು, ಟ್ರೂತ್ಫುಲ್ ಆಗಿರಬೇಕು, ಮತ್ತು ನಾನ್ ಜಡ್ಜ್ಮೆಂಟಲ್ ಆಗಿರಬೇಕು ಬೇರೆಯವರ ಪರವಾಗಿ. ಬೇರೆಯವರು ಯಾರೇ ಆಗಲಿ ಕೆಲವೊಂದು ಸಿಚುಯೇಷನಲ್ಲಿ ಬೇರೆಯವರು ಇನ್ವಾಲ್ವ್ ಆಗಿರ್ತಾರೆ, ಅವರು ಚಾಯ್ಸಸ್ನ ಅವ್ರ ಲೈಫ್ ಚಾಯ್ಸಸ್ನ ನೀವು ರೆಸ್ಪೆಕ್ಟ್ ಮಾಡಿ, ಅದು ಅವರ ಫ್ರೀ ವಿಲ್ ಅಲ್ವಾ, ಅದನ್ನು ಕೂಡ ಹೇಳ್ತಾರೆ ಏಂಜಲ್ಸ್. ಸೊ ಇದು ಈ ನಂಬರ್ ಮೀನಿಂಗ್. ನೆಕ್ಸ್ಟು ಏಂಜಲ್ ನಂಬರ್ 1221 ಈ ನಂಬರ್ನ ನೀವೇನಾದರೂ ನೋಡ್ತಾ ಇದ್ರೆ ಇದರ ಅರ್ಥ ಏನು ಅಂದರೆ ಏಂಜಲ್ಸು ಈ ನಂಬರ್ನ ತೋರಿಸ್ಬಿಟ್ಟು ನಿಮ್ಮ ಫೋಕಸ್ಸು ನಿಮ್ಮ ಗೋಲ್ ಕಡೆ ಇರಬೇಕು ಅಂತ ಹೇಳ್ತಾರೆ. ನಿಮ್ಮ ಡಿಸೈರ್ ಏನು, ನಿಮ್ಮ ಆಸೆಗಳೇನು, ಅದ್ರ ಕಡೆ ಫೋಕಸ್ ಮಾಡಿ ಅಂತ ಹೇಳ್ತಾರೆ. ಆ್ಯಂಡ್ ಕೆಲವರಿಗೆ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಕ್ಲಾರಿಟಿ ಇರಲ್ಲ ಲೈಫಲ್ಲಿ, ಮತ್ತು ಅವರು ಯಾವ ಕಡೆ ಫೋಕಸ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಫಸ್ಟು ನಿಮ್ಮ ಡಿಸೈರ್ ಏನು, ನಿಮ್ಮ ಆಸೆಗಳೇನು, ಅದನ್ನು ಕಂಡ್ಕೊಳ್ಳಿ, ಅದಾದಮೇಲೆ ಅದ್ರ ಕಡೆ ಗೋಲ್ನ ಸೆಟ್ ಮಾಡಿಕೊಂಡು ಮುನ್ನುಗ್ಗಿ ಅಂತ ಹೇಳ್ತಾರೆ. ಆ್ಯಂಡ್ ದೆನ್ ಅದಕ್ಕೇನು ಸ್ಟೆಪ್ ಬೇಕು ಅದನ್ನು ತಗೊಳ್ಳಿ ಅಂತ ಹೇಳ್ತಾರೆ. ಮತ್ತು ಎಲ್ಲೋ ಒಂದು ಕಡೆ ನೀವು ಕಮಿಟೆಡ್ ಆಗಿರಲ್ಲ, ಅದು ನಿಮ್ಮ ಆಸೆ ಆಕಾಂಕ್ಷೆಗಳಿರ್ಬೋದು ಅಥವಾ ಯಾವುದೇ ಒಂದು ಸಿಚುಯೇಷನ್ ಇರ್ಬೋದು, ಅದರಲ್ಲಿ ನೀವು 100% ಕಮಿಟ್ ಆಗಿರಲ್ಲ, 100% ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರಲ್ಲ, ಫೋಕಸ್ ಮಾಡ್ತಾ ಇರಲ್ಲ, ಆ ಸಿಚುಯೇಷನಲ್ಲೂ ಕೂಡ ನಿಮಗೆ ಈ ನಂಬರ್ 1221 ನಂಬರ್ನ ತೋರಿಸ್ಬಿಟ್ಟು ಏಂಜಲ್ಸ್ ಹೇಳ್ತಾರೆ ಬಿ ಕ್ಲಿಯರ್ ಆ್ಯಂಡ್ ಕಮಿಟ್ಮೆಂಟ್ ಕೊಡಿ ಅಂತ ಹೇಳ್ತಾರೆ. ಅಂದರೆ ಫಸ್ಟು ನಿಮಗೆ ಗೊತ್ತಾಗಬೇಕಲ್ವಾ ಯಾವುದು ಅದು ಶೋರ ಇಲ್ವಾ ಅನ್ನೋದನ್ನು, ಫಸ್ಟು ಆ ಒಂದು ಕ್ಲಾರಿಟಿ ನಿಮ್ಗೆ ಸಿಗಬೇಕು, ಅದಾದಮೇಲೆ ನೀವು ಅದಕ್ಕೆ ಕಮಿಟ್ಮೆಂಟ್ ಕೊಡಬೇಕಾಗುತ್ತೆ. ಆ್ಯಂಡ್ ಆಮೇಲೆ ಯಾರಾದರೂ ನಿಮಗೆ ಆ ಸಿಚುಯೇಷನಲ್ಲಿ ಹೆಲ್ಪ್ ಕೊಡೋದಕ್ಕೆ ಆಫರ್ ಮಾಡಿದ್ರೆ, ಅಂದರೆ ಹೆಲ್ಪ್ ಮಾಡೋದಕ್ಕೆ ಮುಂದೆ ಬಂದರೆ ಆ ಹೆಲ್ಪ್ನ ತಗೊಳ್ಳಿ, ಯಾವುದೇ ರೀತಿ ಡಿಕ್ಲೈನ್ ಮಾಡಬೇಡಿ ಅಂತ ಕೂಡ ಹೇಳ್ತಾರೆ. ಆಮೇಲೆ ನಿಮ್ಮ ಟೈಮು ನಿಮ್ಮ ಎಫರ್ಟ್ನ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಆ ಸಿಚುಯೇಷನಲ್ಲಿ. ಆ ಒಂದು ಕೆಲಸ ನೀವೇನು ಮಾಡ್ತಾ ಇದ್ದೀರಾ ಅದರಲ್ಲಿ ನಿಮ್ಮ ಟೈಮ್ ಆ್ಯಂಡ್ ಎಫರ್ಟ್ನ ಹಾಕಿ ಅಂತ ಕೂಡ ಹೇಳ್ತಾ ಇರ್ತಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮು ನಿಮ್ಮಿಂದ ಬೇರೆಯವರಿಗೆ ಹೆಲ್ಪ್ ಆಗೋ ಹಾಗಿದ್ದರೆ ಅದನ್ನು ಕೂಡ ಮಾಡಿ ಅಂತ ಹೇಳ್ತಾರೆ. ಸೊ 1221 ಈ ನಂಬರ್ನ ನೀವು ನೋಡ್ತಾ ಇದ್ರೆ ಈ ಥರದ ಸಿಚುಯೇಷನ್ಸ್ನಲ್ಲಿ ನೀವು ಇರ್ತೀರಾ. ಸೊ ಅದಕ್ಕೆ ನಿಮಗೆ ಏಂಜಲ್ಸು ಪದೇ ಪದೇ ಈ ನಂಬರ್ನ ತೋರಿಸಿ ಈ ಗೈಡೆನ್ಸ್ನ ಕೊಡ್ತಾ ಇರ್ತಾರೆ. ನೆಕ್ಸ್ಟ್ ನಂಬರ್ 1331 1331 ಈ ನಂಬರ್ನ ನೀವು ಪದೇ ಪದೇ ನೋಡ್ತಾ ಇದ್ರೆ ಇದರ ಅರ್ಥ ಏನು ಅಂದರೆ ಗಾರ್ಡಿಯನ್ ಏಂಜಲ್ಸ್ ಈ ನಂಬರ್ನ ನಿಮಗೆ ತೋರಿಸ್ತಾರೆ. ಗಾರ್ಡಿಯನ್ ಏಂಜಲ್ಸು ನಿಮ್ಗೆ ಏನು ಗೈಡೆನ್ಸ್ ಕೊಡ್ತಾರೆ ಅಂದರೆ
ನೀವು ಒಬ್ಬರು ಟ್ಯಾಲೆಂಟೆಡ್ ಪರ್ಸನು, ನಿಮ್ಮಲ್ಲಿ ಆ ಒಂದು ಕೇಪಬಿಲಿಟಿ ಇದೆ, ಕೆಪ್ಯಾಸಿಟಿ ಇದೆ, ಯಾವುದೇ ಸಿಚುಯೇಷನಲ್ಲಿ ಇರ್ಬೋದು ನೀವು ಅದನ್ನು ಧೈರ್ಯವಾಗಿ ಎದುರಿಸಿ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ನಿಮಗೆ ಭಯ ಆಗ್ತಾ ಇರುತ್ತೆ ಆ ಸಿಚುಯೇಷನ್ನು, ಅಥವಾ ಎಮೋಷ್ನಲಿ ಸ್ಟಕ್ ಆಗಿರ್ತೀರ. ಸೊ ಆ ಕಾರಣದಿಂದ ನೀವು ಪ್ರಾಪರ್ ಡಿಸಿಷನ್ ತೊಗೊಳಕ್ಕೆ ಆಗ್ತಾ ಇರಲ್ಲ, ಅಥವಾ ಕೆಲವೊಂದು ಸಾರಿ ನೀವು ಆ ಕೆಲಸಗಳನ್ನ ಕಂಪ್ಲೀಟ್ ಮಾಡೋಕ್ಕೆ ಆಗ್ತಾ ಇರಲ್ಲ. ಸೊ ಆ ಅಥವಾ ಭಯ ಇರುತ್ತೆ, ಫಿಯರ್ ಇರುತ್ತೆ. ಸೊ ಈ ರೀತಿ ಸಂದರ್ಭದಲ್ಲಿ ನಿಮಗೆ ಈ 1331 ನಂಬರ್ನ ಏಂಜಲ್ಸ್ ತೋರಿಸ್ಬಿಟ್ಟು ಕರೇಜಿಯಸ್ ಆಗಿರಿ, ಧೈರ್ಯವಾಗಿರಿ, ನಿಮ್ಮಲ್ಲಿ ಆ ಕೇಪಬಿಲಿಟಿ ಇದೆ, ನೀವು ತುಂಬ ಸ್ಟ್ರಾಂಗ್ ಪರ್ಸನ್ನು, ಅದನ್ನು ಮರಿಬೇಡಿ ಅಂತ ನಿಮಗೆ ಎನ್ಕರೇಜ್ಮೆಂಟ್ ಕೊಡ್ತಾರೆ ಗಾರ್ಡಿಯನ್ ಏಂಜಲ್ಸು. ಆಗ ಈ ನಂಬರ್ನ ನೀವು ನೋಡ್ತೀರಾ, ನೀವು ನಿಮ್ಮನ್ನು ನೀವು ಬಿಲೀವ್ ಮಾಡಬೇಕು, ಪಾಸಿಟಿವ್ ಥಾಟ್ಸ್ ಕಡೆನೆ ಗಮನ ಕೊಡಬೇಕು. ಕೆಲವೊಮ್ಮೆ ನಿಮಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ, ನಿನ್ನಿಂದ ಏನು ಮಾಡೋದಕ್ಕಾಗಲ್ಲ, ನೀನೇನು ಸಾಧಿಸೋಕ್ಕಾಗಲ್ಲ, ಈ ರೀತಿ ನೆಗೆಟಿವ್ ಥಾಟ್ಸ್ ಬರ್ತಾ ಇರ್ಬೋದು. ಅಥವಾ ಎಮೋಷ್ನಲಿ ಕೆಲವೊಂದು ರೀಸನ್ಸ್ನ ಕೊಡ್ಬೋದು ನಿಮ್ಮನ್ನ ಸ್ಟಾಪ್ ಮಾಡೋದಕ್ಕೆ. ಅದು ಯಾವುದಕ್ಕೂ ಸಿಕ್ಕಾಕೊಳ್ದೇ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಥಾಟ್ಸ್ ಒಂದಿಗೆ ನೀವು ಮುಂದಿನ ಸ್ಟೆಪ್ಸ್ನ ತಗೊಳ್ಳಿ ಅಂತ ಏಂಜಲ್ಸು, ಗಾರ್ಡಿಯನ್ ಏಂಜಲ್ಸು ನಿಮಗೆ ಅಡ್ವೈಸ್ ಮಾಡ್ತಾರೆ ಈ ನಂಬರ್ನ ತೋರಿಸ್ಬಿಟ್ಟು. ಮುಂದಿನ ನಂಬರ್ 2002 ಈ ನಂಬರ್ನ ನೀವು ಪದೇ ಪದೇ ನೋಡ್ತಾ ಇದ್ರೆ, ಎಲ್ಲೋ ಒಂದು ಕಡೆ ನೀವು ನಿಮ್ಮನ್ನು ನೀವು ರೆಸ್ಟ್ರಿಕ್ಷನ್ ಮಾಡ್ತಾ ಇದ್ದೀರಾ, ನೀವು ಒಂದು ರೀತಿ ನಿಮ್ಮ ಅರೌಂಡ್ ಒಂದು ಸರ್ಕಲ್ ಹಾಕೊಂಡ್ಬಿಟ್ಟಿದ್ದೀರಾ, ಅದ್ರ ಒಳಗಡೆನೇ ಇದ್ದೀರಾ, ಅದರಿಂದ ಹೊರಗಡೆ ಯೋಚನೆ ಮಾಡ್ತಾ ಇಲ್ಲ. ನೀವು ಅಂದ್ಕೊಂಡಿರೋದಕ್ಕಿಂತ ಏನೇನು ಬೇಕಾದರೂ ಸಾಧಿಸ್ಬೋದು, ಆ ಒಂದು ಶಕ್ತಿ ಆ ಪವರು ಇದೆ ನಿಮ್ಮಲ್ಲಿ. ಬಟ್ ಆದರೆ ಎಲ್ಲೋ ಒಂದು ಕಡೆ ನೀವು ನಿಮ್ಮನ್ನು ನೀವು ರೆಸ್ಟ್ರಿಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಮತ್ತು ಈ ನಂಬರ್ನ ತೋರಿಸ್ಬಿಟ್ಟು ನಿಮಗೆ ಒಂದು ರೀತಿ ಹೋಪ್ ಮತ್ತು ಇನ್ಸ್ಪಿರೇಷನ್ನ ಕೊಡ್ತಾರೆ ಏಂಜಲ್ಸು. ಹೋಪ್ ಅಂದರೆ ನೀವು ಆ ಒಂದು ಹೋಪ್ನ ಇಟ್ಕೋಬೇಕಾಗುತ್ತೆ, ಅಂದರೆ ಆಗುತ್ತೆ, ಕೆಲಸ ಆಗುತ್ತೆ, ನಾನು ಸಾಧಿಸ್ತೀನಿ, ಮುಂದೆ ಹೋಗ್ತೀನಿ, ಮತ್ತು ನನ್ನ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಳ್ತೀನಿ ಅನ್ನೋ ಒಂದು ಹೋಪ್ನ ನೀವು ಕಳ್ಕೊಂಡಿರ್ತೀರಾ, ಆವಾಗ ಈ ನಂಬರ್ನ ತೋರಿಸ್ತಾರೆ. ಎಲ್ಲೋ ಒಂದು ಕಡೆ ನೀವು ಸೋತೋಗಿರ್ತೀರ, ನನ್ನಿಂದ ಆಗೋದೇ ಇಲ್ಲ, ಐ ಆಮ್ ಗೋಯಿಂಗ್ ಟು ಫೇಲ್, ನಾನು ಸೋತೋಗ್ತೀನಿ ಅಂತ ನೀವು ಯಾವಾಗ ಅಂದ್ಕೊಳ್ತೀರಾ ಆವಾಗ ಈ ನಂಬರ್ನ ನೀವು ನೋಡ್ಬೋದು. 2002 ಈ ನಂಬರ್ನ ತೋರಿಸಿ ಏಂಜಲ್ಸು ನಿಮಗೆ ಧೈರ್ಯ ಕೊಡ್ತಾರೆ, ಮತ್ತು ಹೇಳ್ತಾರೆ ನೀವು ಸಾಧಿಸ್ಬೋದು, ಯಾವುದೇ ರೀತಿ ಗಿವ್ ಅಪ್ ಮಾಡಬೇಡಿ ಅಂತ ಹೇಳ್ತಾರೆ. ಮತ್ತು ನಿಮ್ಮ ಇಮ್ಯಾಜಿನೇಷನ್ನಗೆ ಒಂದು ರೆಸ್ಟ್ರಿಕ್ಷನ್ಸ್ ಹಾಕೋಬೇಡಿ ಅಂತ. ಕೆಲವೊಮ್ಮೆ ನಿಮ್ಮ ಮೈಂಡ್ ಸೆಟ್ ಆ ರೀತಿ ಇರುತ್ತೆ ಅಂದರೆ ನೀವು ಬರೀ ಜಾಸ್ತಿ ಏನನ್ನು ಇಮ್ಯಾಜಿನೂ ಮಾಡ್ಕೊಳಕ್ಕೆ ಹೋಗಲ್ಲ, ನಿಮಗೆಲ್ಲೋ ಒಂದು ಕಡೆ ಗಿವ್ ಅಪ್ ಮಾಡಿಬಿಟ್ಟಿರ್ತೀರ, ನನ್ನಿಂದ ಏನೂ ಸಾಧಿಸೋಕ್ಕಾಗಲ್ಲ, ನಾನು ಯಾವಾಗಲೂ ಫೇಲ್ಯೂರ್ಸೇ ನೋಡೋದು, ನನ್ನ ಲೈಫಲ್ಲಿ ನಾನು ಯಾವಾಗಲೂ ಫೇಲೇ ಆಗ್ತಾ ಇರ್ತೀನಿ, ನಾನು ಏನು ಅಂದ್ಕೊಂಡ್ರು ಅದು ಏನೂ ಸಾಧಿಸೋಕ್ಕಾಗಲ್ಲ ಅಂತ ಆ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದಾಗ ಈ ನಂಬರ್ನ ತೋರಿಸ್ತಾರೆ. ಅಥವಾ ಕೆಲವೊಮ್ಮೆ ನಿಮಗೆ ಇನ್ಸ್ಪಿರೇಷನ್ ಇರಲ್ಲ, ಏನಾದರೂ ಮಾಡಬೇಕು ಅಂದರೆ ಇನ್ಸ್ಪಿರೇಷನ್ ಸಿಗ್ತಾ ಇರಲ್ಲ, ತುಂಬಾ ಒಂದು ರೀತಿ ಲೇಜಿ ಆಗಿರ್ತೀರಾ, ಮತ್ತು ಯಾವುದೇ ಥರ ಇಂಟ್ರೆಸ್ಟ್ ಇರಲ್ಲ ನಿಮಗೆ ಲೈಫಲ್ಲಿ ಮುಂದೆ ಬರಬೇಕು, ಚಾಲೆಂಜಸ್ನ ಎದುರಿಸ್ಬೇಕು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಫುಲ್ಫಿಲ್ ಮಾಡ್ಕೋಬೇಕು ಏನು ಆಸೆಗಳೇ ಇರಲ್ಲ. ಆ ಸಮಯದಲ್ಲೂ ಕೂಡ ನೀವು ಈ ನಂಬರ್ನ ಏಂಜಲ್ಸು ತೋರಿಸ್ಬಿಟ್ಟು ನಿಮಗೆ ಇನ್ಸ್ಪಿರೇಷನ್ ಕೊಡ್ತಾರೆ, ಮತ್ತು ನಿಮ್ಮಿಂದ ಸಾಧ್ಯ, ಏನು ಬೇಕಾದ್ರೂ ಮಾಡೋದಕ್ಕೆ ಸಾಧ್ಯ, ಆ ಇಮ್ಯಾಜಿನೇಷನ್ ಆ ವಿಜುವಲೈಸೇಷನಿಂದ ಅಂತ ಏಂಜಲ್ಸು ನಿಮಗೆ ಈ ಒಂದು ನಂಬರ್ ಮೂಲಕ ಗೈಡ್ ಮಾಡ್ತಾರೆ. ಸೊ ಇದು ಈ ನಂಬರ್ಸ್ ಮೀನಿಂಗ್. ಐ ಹೋಪ್ ನಿಮಗೆ ಈ ನಂಬರ್ಸ್ ಮೀನಿಂಗು ರೆಸೊನೇಟ್ ಆಯಿತು ಅಂದ್ಕೊಳ್ತೀನಿ. ನಿಮಗೆ ಯಾವ ಏಂಜಲ್ ನಂಬರ್ ಕಾಣಿಸುತ್ತೆ ಪದೇ ಪದೇ, ಯಾವುದಾದ್ರೂ ಏಂಜಲ್ ನಂಬರ್ ಮೀನಿಂಗ್ ತಿಳ್ಕೊಬೇಕು ಅನ್ನೋ ಹಾಗಿದ್ರೆ ನನಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.